ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಯಂತನ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಹರಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ತುಂಬಾ ಈಸಿ ಇದೆ. ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷದಲ್ಲಿ. ಮತ್ತು ನಾನಿಲ್ಲಿ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಈ ನಾಲ್ಕು ಚೈನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಳೋದು ನಾಲ್ಕು ಚೈನ್ನ. ಇದಾದಮೇಲೆ ಇನ್ನೂ ಒಂದ್ಸಲ ನಾಲ್ಕು ಚೈನ್ನ ತಗೋಬೇಕು. ಎರಡು ಸಲ ನಾಲ್ಕು ಚೈನ್ನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರೌಂಡ್ ಬೀಡ್ಸ್ ಇದು, ದೊಡ್ಡ ಸೈಜ್ ಇದು ನೋಡಿ. ಈ ರೀತಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಇದಾದಮೇಲೆ ನಾವು ಚೈನ್ನ ತಗೋಬೇಕಾಗತ್ತೆ, ಅಂದರೆ ಬೀಡ್ ಸುತ್ತ ಕವರ್ ಆಗೋ ಥರ ಚೈನ್ ತಗೋಬೇಕು. ಈ ಚೈನು ಬೀಡ್ಸ್ ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಈ ಬೀಡ್ಸಿಗೆ ಒಂದು ಆರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಈ ರೀತಿ ಆರು ಚೈನ್ನ ತಗೊಂಡು ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿರ್ತೀವಲ್ವಾ, ಸೆಂಟರ್ ಗ್ಯಾಪಿಗೆ ಹೋಗಿ ಒಂದು ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಬೀಡ್ ಸುತ್ತ ಚೈನ್ ಬರುತ್ತೆ. ಇದಾದಮೇಲೆ ಎರಡು ಚೈನ್ನ ತಗೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಷ ಆದಮೇಲೆ ಎರಡು ಚೈನ್ನ ತಗೋಬೇಕು. ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಪಫ್ ಡಿಸೈನ್ನ ಮಾಡ್ಕೋಬೇಕು. ನೋಡಿ ಈ ಥರ ನೀಡಲ್ ಮೇಲೆ ನಾಲ್ಕು ಸಲ ದಾರನ ಒಳಗಡೆ ಹೋಗಿ ಹೊರಗಡೆಯಿಂದ ತಗೋಬರ್ಬೇಕು. ನೋಡಿ ಈ ಥರ ನಾಲ್ಕು ಸಲ ತಗೊಂಡಾದ್ಮೇಲೆ ಬ್ಯಾಕ್ ಸೈಡ್ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ಮತ್ತು ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಷನ ತಗೊಂಡು ಎರಡು ಚೈನ್ನ ತಗೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಏನು ಡಬಲ್ ಕ್ರೋಷ ತಗೊಂಡಿರ್ತೀವಿ ಅದ್ರೊಳಗಡೆ ಹೋಗಿ ಈ ರೀತಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ನಾಲ್ಕು ಸಲ ತಗೋಬರ್ಬೇಕಾಗತ್ತೆ. ಪಫ್ ಡಿಸೈನ್ ಇದು, ಅಂದರೆ ನಾಲ್ಕು ಸಲ ಈ ರೀತಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡಿ ಈ ರೀತಿ ಇಟ್ಕೊಂಡು ನೆಕ್ಸ್ಟು ನಾವು ಆ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನು ಒಂದು ಸಲ ಲಾಕ್ ಮಾಡ್ಕೋಬೇಕು. ಇದೇ ಥರ ಒಂದು ಆರ್ಚಲ್ಲಿ ಒಂದು ಆರು ಪಫ್ ಡಿಸೈನ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ ಟೋಟಲ್ ಆಗಿ ಈ ಥರ ಆರು ಪಫ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಆರು ಇಲ್ಲಾಂದರೆ ಐದು ಕೂಡ ಮಾಡ್ಕೋಬೋದು. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಸ್ಲ್ಯಾಂಟಿಂಗ್ ಆರ್ಚ್ ಥರ ಕಾಣಿಸುತ್ತೆ ಈ ಪಫ್ ಡಿಸೈನ್ ಅನ್ನೋದು. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ, ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ, ಬೀಟ್ ಸ್ವಲ್ಪ ದೊಡ್ಡದಾದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು. ಈ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇನ್ನೂ ಒಂದ್ಸಲ ನಾಲ್ಕು ಚೈನ್ನ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡಿ ಇಲ್ಲಿ ಯಾವ ಥರ ಮಾಡಿದೀವಲ್ವ ಫಸ್ಟ್ ಆರ್ಚ್ನ ನೋಡ್ಕೊಳ್ಳಿ. ಒಂದು ಆರ್ಚ್ನ ನೀವು ಕರೆಕ್ಟಾಗಿ ನೋಡಿ ಅದೇ ಥರ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಒಂದು ಆರ್ಚ್ನ ನೀವು ಕರೆಕ್ಟಾಗಿ ಹಾಕೋದನ್ನು ಕಲಿಬೇಕು ಅಷ್ಟೆ. ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಆರ್ಚಲ್ಲಿ ಒಂದು ಆರು ಪಫ್ ಡಿಸೈನ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೋದು. ನೋಡಿ ಇಲ್ಲಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಥರ ಕಾಣಿಸುತ್ತೆ ಇದು. ಇದಾದಮೇಲೆ ಲಾಸ್ಟಲ್ಲಿ ಒಂದು ನಾಲ್ಕು ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಸ್ಟಿಫಾಗಿ ನಿಲ್ಲುತ್ತೆ ನೋಡಿ, ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ, ಎಲ್ಲೂ ಕೂಡ ಬೆಂಡ್ ಆಗಲ್ಲ, ಚೆನ್ನಾಗಿ ಬರುತ್ತೆ. ಬೀಡ್ಸ್ ನೋಡ್ಕೊಳ್ಳಿ, ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ನೋಡಿ ಈ ಥರ ಕಾಣಿಸುತ್ತೆ. ಆದರೆ ಕುಚ್ಚಿಗೆ ಎರಡು ಸಲ ಒಂದು ನಾಲ್ಕು ಚೈನ ತಗೊಂಡಿದ್ದೀನಿ, ಅಂದರೆ ಆರ್ಚ್ ಪಕ್ಕನೆ ಕುಚ್ಚು ಕಟ್ಕೊಂಡ್ರೆ ತುಂಬ ಹತ್ತಿರ ಆಗಿಬಿಡುತ್ತೆ.
ಹಾಗಾಗಿ ಆರ್ಚ್ ಆದಮೇಲೆ ನಾಲ್ಕು ಚೈನ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಮತ್ತು ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ಕೋಬೇಕು. ಒಂದೆರಡು ಸಲ ಹೂ ಕಟ್ತೀವಲ್ವ, ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಫ್ರೆಂಡ್ಸ್. ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ತುಂಬ ಟೈಮು ಏನು ಬೇಕಾಗಿಲ್ಲ, ಫಾಸ್ಟಾಗಿ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು. ಬೀಡ್ಸ್ ಡಿಪೆಂಡು, ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಆದರೆ ಆರ್ಚ್ ಆದಮೇಲೆ ಒಂದು ಎರಡು ಸಲ 4-4 ಚೈನ ತೊಗೊಳ್ಳಿ, ಇಲ್ಲ ಅಂದರೆ ಹತ್ತತ್ರ ಆಗಿಬಿಡುತ್ತೆ ಆರ್ಚ್ಗಳು, ಕುಚ್ಚು ಕಟ್ಟೋದಕ್ಕೆ ಸ್ಪೇಸ್ ಹಾಕಾಗಲ್ಲ. ಹಾಗಾಗಿ ಆರ್ಚ್ ಆದಮೇಲೆ ಎರಡು ಸಲ 4 ಚೈನ ತೊಗೊಳ್ಳಿ. ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ ಹಾಕ್ತೀವಲ್ವ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 450 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.